ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಟ್ರೈಪೋಡ್ ಬಂದಿತ್ತು, ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ, ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಡ್ಯಾಡಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ ಆ್ಯಂಡ್ ತೋರಿಸ್ತೀನಿ ನಿಮಗೆ ಆ್ಯಂಡ್ ರಿವ್ಯೂ ಕೂಡ ಹೇಳ್ತೀನಿ. ನಾನು ಆಲ್ರೆಡಿ ಇದು ಹಳೆಯ ವಿಡಿಯೋ, ಅನ್ಬಾಕ್ಸಿಂಗ್ ಮಾಡಿ ನಾನು ಅದನ್ನ ಯೂಸ್ ಕೂಡ ಮಾಡಿದ್ದೀನಿ. ನೋಡೋಣ, ಮುಂದೆ ಹೇಳ್ತೀನಿ ರಿವ್ಯೂ ಹೆಂಗಿತ್ತು ಏನು ಅಂತ ಹೇಳ್ಬಿಟ್ಟು. ಇವಾಗ ನೋಡೋಣ, ಇದು ಫೋಟ್ರಾನ್ ಅಂತ ನಾನು ತರಿಸಿರೋದು ಟ್ರೈಪೋಡ್. ಇದು 4.5 ಫೀಟ್ ಅಷ್ಟು ಹೈಟ್ ಬರುತ್ತೆ ನಿಮಗೆ ಆ್ಯಂಡ್ 360 ಡಿಗ್ರಿ ಮೂವೆಬಲ್. ನೀವು ಬೆಂಡ್ ಮಾಡ್ಬೋದು ಅಥವಾ ಸೈಡ್ಸ್ ತಿರುಗಿಸ್ಬೋದು. ನಿಮಗೆ ನಾಬ್ಸ್ ಕೊಟ್ಟಿರ್ತಾನೆ, ಅದನ್ನ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಒಂದು ಬ್ಯಾಗ್ ಕೂಡ ಕೊಡ್ತಾನೆ ಅವನು. ಚೆನ್ನಾಗಿದೆ, ಬಟ್ ನೀವು ನೋಡ್ಕೊಳ್ಬೇಕು, ನಾಬ್ ಲೂಸ್ ಆಗಿಬಿಡತ್ತೆ ಬೇಗ. ಸೊ ಚೆನ್ನಾಗಿ, ಇದಕ್ಕಿಂತ ಚೆನ್ನಾಗಿರೋ ಮಾಡೆಲ್ಲೇ ತರಿಸ್ಬೋದು, ಬಟ್ ಅಫೋರ್ಡೆಬಲ್. ಇದು ವಿತಿನ್ 700 ಪ್ರೈಸ್ ಎಲ್ಲ ನಿಮಗೆ ಸಿಗತ್ತೆ. ಇದು ನಾನು 649 ಏನೋ ಪೇ ಮಾಡಿದ್ದು. ನೋಡಿ, ಈ ಥರ ನಾಬ್ಸ್ ಇರುತ್ತೆ, ಆ ನಾಬ್ಸ್ ಲೂಸ್ ಮಾಡಿ ಓಪನ್ ಮಾಡಬೇಕು. ನಮ್ಮ ಡ್ಯಾಡಿ ಓಪನ್ ಮಾಡಿ ತೋರಿಸ್ತಿದ್ದಾರೆ ಆ್ಯಂಡ್ ಸ್ವಲ್ಪ ಕ್ಲೋಸಪ್ಪಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಓಪನ್ ಮಾಡಿಬಿಟ್ಟು ನಾಬ್ ಮತ್ತು ಅದನ್ನ ಕ್ಲೋಸ್ ಮಾಡಬೇಕು. ಅದನ್ನು ನಾಬ್ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಟ್ಯಾಂಡ್ ನಿಲ್ಲೋದಿಲ್ಲ. ನೋಡಿ, ಇವಾಗ ನಾಬ್ ಕ್ಲೋಸ್ ಮಾಡಿಲ್ಲ, ನಾನು ಕ್ಲೋಸ್ ಮಾಡಿಲ್ಲ ಅಂದರೆ ಅಲ್ಲಿ ಸ್ಟ್ಯಾಂಡ್ ನಿಲ್ಲೋದಿಲ್ಲ, ಲೂಸ್ ಲೂಸ್ ಆಗ್ತಿರತ್ತೆ, ಬಿದೋಗುತ್ತೆ. ಸೊ ಈ ಲಾಕ್ ಓಪನ್ ಮಾಡಿದಾದಮೇಲೆ ನೀವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದವಾಗ ನಿಮಗೆ ಸ್ಟ್ಯಾಂಡ್ ಪ್ರಾಪರಾಗಿ ಸಿಗತ್ತೆ, ಪ್ರಾಪರಾಗಿ ನಿಲ್ಲತ್ತೆ. ಈ ಥರ ಓಪನ್ ಮಾಡಬೇಕು ಮತ್ತು ಕ್ಲೋಸ್ ಮಾಡಬೇಕು ನಾಬ್. ಫಸ್ಟು ಲಾಕ್ ಓಪನ್ ಮಾಡಿ ಹಿಂಗೆ ಓಪನ್ ಮಾಡೋದು, ಒಂದೊಂದು ಲಾಕೇ ಹಂಗೆ ಓಪನ್ ಮಾಡಿ ಸ್ಟ್ಯಾಂಡ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಮತ್ತು ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಲಾಕ್ ಹಾಕಬೇಕು. ಲಾಕ್ ಹಾಕಿದ್ರೆ ನಿಮಗೆ ಸ್ಟ್ಯಾಂಡ್ ನಿಲ್ಲತ್ತೆ ಆ್ಯಂಡ್ ಲಾಸ್ಟ್ ಒನ್ ಕೂಡ ನೀವು ಓಪನ್ ಮಾಡ್ಬೋದು ನೆಸೆಸಿಟಿ ಇದ್ದರೆ. ಇದನ್ನು ನೀವು ಚಿಕ್ಕದ್ ಮಾಡ್ಕೊಳ್ಬೋದು, ದೊಡ್ಡದು ಮಾಡ್ಕೊಳ್ಬೋದು, ನಿಮಗೆ ಅಡ್ಜಸ್ಟೇಬಲ್ ಇದು. ನೋಡಿ, ಇಲ್ಲಿ ಕೊಟ್ಟಿದಾರಲ್ವಾ, ಇಲ್ಲಿ ನೀವು ಒಂದು ಇನ್ನೊಂದು ಹೋಲ್ಡರ್ ಕೊಟ್ಟಿರ್ತಾನೆ ಅವನು, ಮೊಬೈಲ್ ಹೋಲ್ಡರ್. ಆ ಮೊಬೈಲ್ ಹೋಲ್ಡರ್ನ ನಾನು ಇವಾಗ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ಒಂದು ನೆಟ್ ಕೊಟ್ಟಿರ್ತಾನೆ ನಿಮಗೆ, ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ನೀವು ಮೊಬೈಲ್ನ ಹಾಕ್ಬೋದು. ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಬೇಕು. ನೋಡಿ, ಇವಾಗ ಫಿಕ್ಸ್ ಮಾಡಿ ತೋರಿಸ್ತೀನಿ ಮೊಬೈಲ್ನ. ನೋಡಿ, ಫಿಕ್ಸ್ ಮಾಡ್ತಿದ್ದೀನಿ. ಮೊಬೈಲ್ ಫಿಕ್ಸ್ ಮಾಡಿದ್ದಾದಮೇಲೆ ಅದು ಪ್ರಾಪರಾಗಿ ನಿಂತ್ಕೊಳ್ಳಲ್ಲ, ಮುಂದೆ ಬೆಂಡಾಗತ್ತೆ, ಹಿಂದೆ ಬೆಂಡಾಗತ್ತೆ, ಹಂಗೆ ಬೆಂಡಾಗ್ತಾ ಇರತ್ತೆ, ಲೂಸ್ ಇರತ್ತೆ. ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೈಡಲ್ಲಿ ಒಂದು ನಾಬ್ ಇದೆ ಮತ್ತು ಹಿಂದೆಗಡೆ ಒಂದು ನಾಬ್ ಇದೆ, ಅದನ್ನ ತೋರಿಸ್ತೀನಿ. ಅದನ್ನ ನೋಡಿ, ಟೈಟ್ ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ. ಸೊ ಈ ಥರ ನೀವು ಟೈಟ್ ಮಾಡ್ಕೊಳ್ಬೇಕು, ಆ ನಾಬ್ನ ಟೈಟ್ ಮಾಡ್ಕೊಂಡೋಗ ಹಿಂಗಿರತ್ತೆ. ಇದನ್ನು ನೀವು ಹಾರಿಜೆಂಟಲ್ ಆಗಿ, ವರ್ಟಿಕಲ್ ಆಗಿ ಹೆಂಗೆ ಬೇಕು, ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ಕನ್ವೀನಿಯಂಟಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ಆ ಕಡೆ ಸೈಡಲ್ಲಿ ಒಂದು ನಿಮಗೆ ಕಾಣಿಸುತ್ತಲ್ವ, ಅದನ್ನ ನೀವು 360 ಡಿಗ್ರಿ ಆ್ಯಂಗಲಲ್ಲಿ ಬೆಂಡ್ ಮಾಡ್ಕೊಳ್ಬೋದು. ಕೆಳಗಡೆ ನೀವು ಕೂತ್ಕೊಂಡು ವಿಡಿಯೋ ಮಾಡ್ತಿದ್ರೆ ಅದನ್ನ ಬೆಂಡ್ ಬರ್. ನೋಡಿ, ಈ ನಾಬ್, ಈ ನಾಬ್ನ ನೀವು ಟೈಟ್ ಮಾಡಿದವಾಗ ನಿಮಗೆ ಅಳ್ಳಾಡೋದಿಲ್ಲ ಆ ನಾಬು. ಎಲ್ಲ ನಾಬ್ನೂ ನೀವು ಟ್ರೈಪೋಡ್ ಬಂದಿದ ತಕ್ಷಣ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ತೊಗೊಂಡವಾಗ ನನ್ನ ನಾಬ್ ಲೂಸ್ ಇತ್ತು ಆ್ಯಂಡ್ ಮೊಬೈಲ್ ಹೋಲ್ಡರ್ ಕೂಡ ಅಷ್ಟಾಗಿ ಕನ್ವೀನಿಯಂಟಾಗಿ ಇರಲಿಲ್ಲ ಆ್ಯಂಡ್ ನನ್ನ ಮೊಬೈಲ್ ಕೂಡ ಬಿತ್ತು ಹೊಡೆದೋಯ್ತು. ನೋಡಿ, ಈ ಥರ ಸ್ಟ್ರೆಚ್ ಮಾಡಿಬಿಟ್ಟು ಮೊಬೈಲ್ನ ನೀವು ಅಲ್ಲಿ ಹಾಕಿ, ಆವಾಗ ನಿಮ್ಮದು ಮೊಬೈಲ್ ಲಾಕ್ ಆಗೋದಿಲ್ಲ, ಇಲ್ಲಾಂದರೆ ಹಂಗೆ ಫಿಕ್ಸ್ ಮಾಡೋಕ್ಕೆ ಹೋದರೆ ಲಾಕ್ ಆಗುತ್ತೆ. ನೋಡಿ, ಈ ಥರ ಮತ್ತೆ ಹಿಂದೆಗಡೆ ನಾಬ್ ಇರುತ್ತೆ, ಅದನ್ನ ಲೂಸ್ ಮಾಡಿದ್ರೆ ನೀವು ಆ ಮೊಬೈಲ್ ಹೋಲ್ಡರ್ನ ತೆಗಿಬೋದು. ತೆಗೆದ್ಬಿಟ್ಟು ನೀವು ಟ್ರೈಪೋಡ್ನ ಎತ್ತಿಡ್ಬೋದು. ಓಕೆನಾ? ಇನ್ನು ನಿಮಗೆ ಲಾಸ್ಟ್ ಸ್ಟ್ರೆಚಿಂಗ್ ಇನ್ನೊಂದು ನೀವು ಸ್ಟ್ರೆಚ್ ಮಾಡ್ಕೊಳ್ಬೋದು. ಅದು ಹೆಂಗೆ ಅಂತ ನಾನು ಇನ್ನು ತೋರಿಸಿಲ್ಲ, ಅದನ್ನ ತೋರಿಸ್ತೀನಿ. ನೋಡಿ, ಇಷ್ಟು ಸ್ಟ್ಯಾಂಡ್ ಮಾತ್ರ ತೆಗ್ದಿದ್ದೀನಿ ನಾನು, ಲಾಸ್ಟ್ ಒನ್ ಇನ್ನೂ ತೆಗ್ದಿಲ್ಲ. ನೋಡಿ, ಲಾಸ್ಟಲ್ಲಿ ನಮ್ಗೆ ಇನ್ನೊಂದು ಲಾಕ್ ಇದೆ, ಆ ಲಾಸ್ಟ್ ಲಾಕ್ನ ತೆಗೆದ್ರೆ ಇನ್ನೂ ನೀವು ಇದನ್ನ ಉದ್ದ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ, ಲಾಸ್ಟ್ ಲಾಕ್ ತೆಗಿತಾ ಇರೋದು ಇವಾಗ, ಅದನ್ನ ತೆಗೆದು ಕೂಡ ಸೇಮ್ ಆವಾಗಲೇ ತೋರಿಸ್ದವಂಗೆ ನೀವು ಓಪನ್ ಮಾಡಬೇಕು, ಲಾಕ್ ಎಕ್ಸ್ಟೆಂಡ್ ಮಾಡಬೇಕು, ಆ ಲಾಕ್ ಕ್ಲೋಸ್ ಮಾಡಬೇಕು. ನೋಡಿ, ಸೊ ಇವಾಗ ನಿಮಗೆ 4.5 ಫೀಟ್ ಅಷ್ಟು ಈ ಟ್ರೈಪೋಡ್ ಹೈಟ್ ಬರುತ್ತೆ. ಬಟ್ ಅಷ್ಟೊಂದು ವೇಟ್ ಇರಲ್ಲ, ನೀವು ಕ್ಯಾರಿ ಮಾಡ್ಬೋದು, ಚೆನ್ನಾಗಿರತ್ತೆ ಕ್ಯಾರಿ ಮಾಡೋದಕ್ಕೆ. ಬಟ್ ಏನಿಲ್ಲ ಪ್ರಾಬ್ಲಮ್ ಇದರದ್ದು, ನಾನು ಔಟ್ ಆಫ್ 10 9 ರೇಟಿಂಗ್ ಕೊಡ್ತೀನಿ. ಪ್ರಾಬ್ಲಮ್ ಏನಿಲ್ಲ, ತುಂಬ ಚೆನ್ನಾಗಿದೆ, ಏನು ಲೈಟ್ ವೇಟ್ ಕೂಡ ಕ್ಯಾರಿ ಕೂಡ ಮಾಡ್ಬೋದು. ಬಟ್ ಏನಂದರೆ, ನಾಬ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಲೂಸ್ ಇದೆಯಾ, ಟೈಟ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ಬಾಯ್ ಬಾಯ್.